ನಮಸ್ಕಾರ. ಎಪಿಸೋಡ್ ನೋಡಕ್ ಬಂದಿದ್ದೀರಾ ಅಲ್ವಾ? ಅದಕ್ಕೆ ಮುಂಚೆ ಒಂದು ಚಿಕ್ಕ ಮಾತು ನಮ್ಮಿಬ್ಬರ ಕಡೆಯಿಂದ. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಯಾವುದೇ ಸಂಪ್ರದಾಯನಾಗಲಿ ನಂಬಿಕೆನಾಗಲಿ ಖಂಡಿಸ್ತಾ ಇಲ್ಲ, ಹೀಯಾಳಿಸ್ತಾ ಇಲ್ಲ ಅಥವಾ ಅವಹೇಳನ ಮಾಡ್ತಾ ಇಲ್ಲ. ನಮ್ಮ ನಿಮ್ಮ ಮನೆಗಳಲ್ಲಿ ದಿನಾ ನಡೆಯುತ್ತಲ್ಲ ವಿಷಯ ಅದನ್ನೇ ಇಟ್ಕೊಂಡು ನಾವು ಸಲಿಗೆ ತಗೊಂಡು ಚೂರು ತಮಾಷೆ ಮಾಡಿದೀವಿ. ತಪ್ಪಾಗಿದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡಿ, ಎಪಿಸೋಡ್ ಎಂಜಾಯ್ ಮಾಡಿ. ಶೈಲಪುತ್ರಿ ಅದನ್ನು ಕರಿಬೇಡ. ಸರಿ, ಒಂದ್ ನಿಮಿಷ ನೆಟ್ಟಿಗೆ ಕೂತ್ಕೊಳ್ಳ. ಅದ್ ಹೆಂಗಮ್ಮ ನಿನ್ಗೆ ಗೊತ್ತಾಗುತ್ತೆ ಕರೆಕ್ಟ್ ಟೈಮ್ಗೆ ಬಂದು ಇರಿಟೇಟ್ ಮಾಡ್ಬೇಕು ಅಂತ? ಏನಮ್ಮ ಏನ್ ಮಾಡ್ತಿದ್ಯಾ? ಆಯ್ತು, ಇವತ್ತು ನಮ್ ಶ್ಲೋಕದ ಸಂಘ ಇದೆಯಲ್ಲ, ನಾವೆಲ್ಲರೂ ಈ ತರ ನಮ್ಮ ಅರ್ಶನ ಕುಂಕುಮದ ಬಟ್ಲು ತಗೊಂಡೋಗಿದ್ವಿ, ಮಂತ್ರಿಸ್ಕೊಟ್ಟಿದ್ದಾರೆ ಕಣೆ. ನೋಡಿ, ಈ ಕುಂಕುಮ ಇಟ್ಕೊಂಡ್ರೆ ಕೆಟ್ಟ ದೃಷ್ಟಿ ಎಲ್ಲ ಹಿಂಗೆ ನಿನ್ನ ಹತ್ರ ಬಂದು ಬೌನ್ಸ್ ಆಗೋಗತ್ತಂತೆ. ಬೌನ್ಸ್ ಆಗತ್ತೆ ನನ್ ಕೋಡೆ ಕನ್ನಡ ಕಣೆ. ನೋಡು ಅರ್ಶನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಮ್ಗೆ. ನೋಡಿ, ಏನ್ ಗೊತ್ತಾ, ಅರ್ಶನ ಅರ್ಶನ ಯಾಕೆ ಅಂತ ಹೇಳ್ತೀನಿ, ಅದು ಶುದ್ಧತೆಯ ಸಂಕೇತ ಅಂತೆ. ನಮ್ಮ ಮನ್ಸನ್ನ ಹೊಟ್ಟೆನ ದೇಹನ ಶುದ್ಧವಾಗಿಡುತ್ತೆ, ಪಿಂಪಲ್ಸ್ಗೂ ಹೆಲ್ಪ್ ಆಗುತ್ತೆ, ಆಮೇಲೆ ಮುಂದೆ ಮಕ್ಕಳ ಬದುಕು ಹೆಲ್ಪ್ ಆಗುತ್ತೆ. ಏನ್ ಏನಿಲ್ಲ ಆಯ್ತಾ, ಹಿಂಗೆ ಇರ್ಲಿ ಆಯ್ತಾ? ಪ್ಲೀಸ್ ಅಳಿಸ್ಕೋಬೇಡ ನನ್ನ ನಾಣೆ. ನನ್ನ ನಾಣೆ ಅಳಿಸ್ಕೋಬೇಡ. ಏನೋ ಅಪ್ಪಣೆ, ಕರಿಬೇಡ ಶೈಲಪುತ್ರಿ, ಅದನ್ನು ಕರಿಬೇಡ. ಅದೇ ನಿಂಗೋಸ್ಕರ ನೋಡಿ ಏನ್ ತಂದಿದ್ದೀನಿ. ನೋಡಲ್ಲ ಪ್ಲೀಸ್ ನೋಡ. ಮತ್ತೆ ಕುಂಕುಮ ಅಂತೆಲ್ಲ ಶುರು ಮಾಡಿದ್ರೆ ನೀನ್ ಇವಾಗ ಕುಂಕುಮದ ಸುದ್ದಿ ನನ್ ಹೋಗದೇ ಇಲ್ಲ ಪಾಪಣೆ. ಅರ್ಥಾಯ್ತಾ? ಇಲ್ಲಿ ನೋಡ, ತ್ರಿವೇಣಿಯವರು ನಿಂಗೋಸ್ಕರ ಟಿಬೆಟ್ ಹೋದಾಗ ಒಂದು ಉಡನ್ ಮುಂಗ ತಂದಿದ್ದಾರೆ ಕಣೆ. ನಮ್ಮ ಹಿಪ್ನೋಟೈಸ್ ಮಾಡ್ದಂಗಿದೆಯಲ್ಲ ಅಮ್ಮ, ಅದು ಇದನ್ ನೀನ್ ಹಾಕೊಂಡ್ ಬಿಟ್ರೆ ನಿನ್ನಲ್ಲಿರೋ ಕೆಟ್ಟತನ ಎಲ್ಲ ಜುಯ್ ಅಂತ ಹೇಳ್ಕೊಂಡ್ಬಿಡುತ್ತಂತ. ನನ್ನಲ್ಲಿರೋ ಕೆಟ್ಟತನ? ನಾನು ಯಾರ ಮಗನ ಹೇಳೋ ಪಾಪಣಿ, ಓವರ್ ಆಗಾಡ್ಬೇಡ. ಇದು ನೋಡಿ, ಇದು ಇಲ್ಲಿ ನೋಡಿ, ಸಿಂಗಾಪುರ್ ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತ, ದೇವಿದ್ದು 1 gram ಗೋಲ್ಡ್ ಉಂಗುರ ಇದ್ದು ಅಲ್ಲಿ ಪೂಜೆ ಮಾಡ್ಕೊಡ್ತಾರಂತೆ. ಇದನ್ ಹಾಕೊಂಡ್ಬಿಟ್ರೆ ನೀನು ಎತ್ತರಕ್ಕೆ ಹೋಗ್ತಾ ಇದ್ದಂತೆ, ಬೆಳೀತಾ ಇರ್ತೀಯಂತೆ ಕಣೆ. ಮೇಲಕ್ಕೆ ಮೇಲಕ್ಕೆ ಹೋಗಕ್ಕೆ ಮಾಡ್ಸಾಕಿರ್ತೀಯ ನೀನು ಇದನ್ನ. ನೋಡು, ಈ ತರ ಅನಿಷ್ಟದ ಮಾತೆಲ್ಲ ನಿಲ್ಸೋದಿಕ್ಕೆ, ನಿನ್ ಬಾಯಿನ ಹೊಲ್ದಂಗ್ ಮಾತಾಡೋದಿಕ್ಕೆ ಈ ಉಂಗುರ. ಅಷ್ಟು ದೃಷ್ಟಿ ಆಗಿದೆ ನೋಡು. ನೀನು ಫೋನ್ ಅಲ್ಲಿ ಕೆಲಸ ಮಾಡ್ಕೊ, ನಾ ಬರ್ತೀನಿ ಒಂದ್ ನಿಮಿಷ. ಏನಪ್ಪ ಮಾಡ್ತಿದ್ಯಾ ಕಾಲಿಂಗ್ ಬೆಲ್ ಹೊಡೆದು ಮಲ್ಕೊಂಡಾಗ? ಇದು ಕಾಲಿಂಗ್ ಬೆಲ್ ಅಲ್ಲ, ಗುಡ್ ವೈಬ್ರೇಷನ್ಸ್ ಕೊಡುವಂತಹ ಸೌಂಡ್ ವೇವ್ಸ್ ಇರುವಂತಹ ಬೆಲ್ಲು. ಎಲ್ಲ ನಿಂಗ್ ಒಳ್ಳೇದಿಕ್ಕೆ ಪಾಪಣ್ಣಿ, ನನಗೋಸ್ಕರ ನನಗೆ ಮಾಡ್ಕೋತೀನ? ಮಾಡ್ಕೊಳಮ್ಮ, ನಿನಗೋಸ್ಕರನು ಮಾಡ್ಕೊಂಡು ಸಾಯಿ, ನಾನು ಬಿಟ್ಬಿಡ. ಸಾಯಕ್ಕಾಗಲ್ಲ ಪಾಪಣ್ಣಿ, ನಾನು ದಿನಕ್ಕೆ ಇದನ್ನ 3 ಸಲ ಮಾಡ್ಬೇಕು. ನನ್ ನಾಳೆ ನಾನು ಮಾತಾಡಿದ್ರೆ ನೀನು ಯಾಕೆ ಕಲ್ಲಲ್ಲಿ ಹೊಡಿತೀಯ ನನ್ನ ಅಮ್ಮ? ಕಲ್ಲಲ್ಲಿ ಹೊಡೆಯುತ್ತಿಲ್ಲ ನೋಡು, ಈ ಕಲ್ಲು ನೋಡು ಎಷ್ಟು ವಿಕಾರವಾಗಿದೆ. ಇದ್ರ ಪೇಂಟಿಂಗ್ ಯಾಕಮ್ಮ ಇದನ್ ರೂಮಲ್ಲಿ ಇಟ್ಟಿದ್ಯಾ? ಅವಿವೇಕಿ, ಯಾಕೆ ತಂದೆ ಆಚೆ ಅದನ್ನ? ನಿನ್ ರೂಮಲ್ಲಿ ಇಟ್ಟಿದ್ದು ಕೆಟ್ಟ ದೃಷ್ಟಿ ನಿನ್ ಬೀಳ್ದಲ್ಲಿ ಕಣ್ಣು ನೋಡೋದ್ರದ್ದು. ನೋಡ್ಕೋ, ನಿಂದೆ ದೊಡ್ಡ ಕೆಟ್ಟ ದೃಷ್ಟಿ ನನ್ ಮೇಲಿದೆ, ನೋಡ್ಕೋ. ಈ ಬಾಯ್ ಬಂದಿದ್ದೆ ಮಾತಾಡ್ತೀವಿ ಇಡ ಅದನ್ನಲ್ಲಿ, ಆಮೇಲೆ ರೂಮಲ್ಲಿ ತಗೊಂಡೋಗಿಟ್ಕೋ.
ಬಿಟ್ಬಿಡು ನನ್ನ ಹೋಟೆಲ್ಗೆ ಇಲ್ಲಿಂದ ಪಾಪಣಿ ಕರಿಬೇಡ ಶೈಲಪುತ್ರ ಕರಿಬೇಡ ಅದನ್ನು ಅದನ್ನು ಕರಿಬೇಡ ನೀನ್ ಏನು ಮಾಡಬೇಡ ನೀನ್ ಹೋಗಿಲ್ಲಿಂದ ನೋಡಿಲ್ಲ ನೋಡಿದೆಲ್ಲ ಈ ಲಾವ ಬರುತ್ತಲ್ಲ ವಾಲ್ಕೆನೋ ಅದ್ರಲ್ಲಿ ಮಾಡಿರೋ ಕಲ್ಲಿಂದು ಮಣಿಗಳು ಕಣೆ ಅದು ನನ್ ಮಾತು ಕೇ ಒಂದ್ ನಿಮಿಷ ನನ್ ಮಾತು ಕೇಳಿ ಇದ್ರಲ್ಲಿ ಮಿನರಲ್ ವ್ಯಾಲ್ಯೂ ಇರುತ್ತಂತೆ ಯಾವ್ದಾದ್ರು ಕಿತ್ತೋದ್ರು ಕಕ್ಕಬಾ ಹೊಡೆದ್ಬಿಡ್ತೀನಿ ನಿಮ್ಗೆ ಹೇಳಿ ಮಾತು ಕೇಳ ನಂದು ಇದ್ರಲ್ಲಿ ತುಂಬಾ ಆರ್ಗ್ಯಾನಿಕ್ ಮಿನರಲ್ಸ್ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಸಿಗತ್ತಂತೆ ಕಣೆ ಅದಕ್ಕೇನೆ ನಾನು ಅಲ್ಲೊಂದು ಅಂಗಡಿ ಇದೆ ಆಯ್ತಾ ಆಫ್ರಿಕನ್ ಅಂಗಡಿ ಅವ್ನು ಕೊಟ್ ಕಳ್ಸಿದಾನೆ ನಿಮ್ ಮಗಳಿಗೆ ಹಾಕಿ ಆರೋಗ್ಯ ಚೆನ್ನಾಗಿರತ್ತೆ ಅಂತ ಇದ ಆಲ್ರೆಡಿ ಹಾಕಿದೆಯಲ್ಲಮ್ಮ ಇಲ್ಲಿ ಇನ್ನೊಂದೆರಡು ಚೆನ್ನಾಗ್ ಕಾಣತ್ತೆ ಸುಮ್ಮನೆ ಇರೋ ಆಯ್ತಾ ನಾನ್ ನಾಳೆ ಯಾವ್ದನ್ನು ಕಿತ್ತಕೋಂಗಿಲ್ಲ ನಾನು ನನ್ ಕೈ ನೋಡಮ್ಮ ನೋಡು ನನ್ ಕೈ ಮಂತ್ರವಾದಿ ತರ ಮಾಡಿಟ್ಟಿದೀಯಲ್ಲ ಅಮ್ಮ ಹಂಗೆಲ್ಲ ಮಾತಾಡ್ಬಾರ್ದು ಪಾಪಣ್ಣಿ ಕರಿಬೇಡ ಶೈಲಪತ್ತಿ ಅದನ್ನು ಕರಿಬೇಡ ಸುಮ್ನೆ ಹೊಟ್ಟೋಗಿಲ್ಲ ನನ್ ಎಲ್ಲೂ ಹೋಗಕ್ಕಾಗಲ್ಲ ಪಾಪಣ್ಣಿ ಇನ್ ನೋಡು ಅವರೊಬ್ರು ಪಕ್ಕದಲ್ಲ ಪಕ್ಕದ ಗಲ್ಲಿಲಿ ವೈರ್ ಬಾಬಾ ಅಂತಿದ್ದಾರೆ ಕಣೆ ಅವರು ಒಂದಷ್ಟು ಮಾಲೆಗಳನ್ನ ನಂಗೆ ಕೊಟ್ಟು ಕಳಿಸಿದ್ದಾರೆ ಕಣೆ ಅದೆಲ್ಲ ಹಾಕೊಂಡ್ರೆ ನೀನು ಆಯಸ್ಕಾಂತ ತರ ಒಳ್ಳೆ ಶಕ್ತಿನೆಲ್ಲ ನಿನ್ ಕಡೆ ಸೆಳ್ಕೋತಿರ್ತೆ ಕಣೆ ಹೇಳ್ಕೊಂಬಿಡು ನನ್ ಪ್ರಾಣನೇ ನೀನ್ ಸೆಳ್ಕೊಂಬಿಡಮ್ಮ ನನ್ ಕೈಲಿ ಆಗಲ್ಲ ಇವೆಲ್ಲ ಬಿಟ್ಬಿಡು ನಾನು ಪ್ಲೀಸ್ ಎಷ್ಟು ಹೇಳ್ತೀಯ ಹಾರ್ತೀನಿ ಹಾರ್ತೀನಿ ಅಂತ ಕರೆಕ್ಟ್ ಹಾರ್ಬೇಕು ತಾನೆ ಒಂದ್ಸತಿ ಏನಾದ್ರು ನಿಂಗೇನೋ ಇಷ್ಟ ಇರ್ಬೋದು ನಾನ್ ಸತ್ತೋಗ್ಲಿ ಅಂತ ಆದ್ರೆ ನೀನ್ ಹೇಳಿದಂಗ ನಾನ್ ಸತ್ತೋಗ್ಬಿಡಕ್ ಆಗಲ್ಲ ನನ್ ಜವಾಬ್ದಾರಿಗಳಿದೆ ಅದೆಲ್ಲ ಮುಗಿಸಿ ನಾನ್ ಹೋಗುದು ಈ ಜವಾಬ್ದಾರಿ ನಿಂಗೆ ಯಾರು ಕೊಟ್ಟಿಲ್ಲಮ್ಮ ಪ್ಲೀಸ್ ನನ್ಗೆ ಪ್ಲೀಸ್ ಅಮ್ಮ ಹೋಗು ನಿನ್ನಂತ ತಾಯಿ ಪಡೆದಿರೋ ಭಾಗ್ಯಕ್ಕೆ ಕಣ್ಣಲ್ಲಿ ನೀರೇ ನಿಂತಿಲ್ಲ ಅಮ್ಮ ಪಾಪಣ್ಣಿ ಹಂಗಲ್ಲ ಕಣೆ ಅದ್ ನೋಡಿದ್ದು ಇದನ್ನ ಚೂರು ನೋಡಿ ಏನಮ್ಮ ಇವಾಗ ಈ ಸೀರಿಯಲ್ ಸೆಟ್ ನನ್ನ ಕತ್ತಿಗೋ ಕಿವಿಗೋ ಹಾಕೋಬೇಕೇನಮ್ಮ ಇಲ್ಲ ಇಲ್ಲ ಹಂಗಲ್ಲ ಅದು ಸ್ವಾಮಿಗಳು ಈ ಟಿ ಶರ್ಟ್ ಇದೆಯಲ್ಲ ಅದಕ್ಕೆ ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ತುಂಬಾ ಶಕ್ತಿ ಇದೆ ಇವಾಗ ಅದಕ್ಕೆ ಈ ಮುಹೂರ್ತದಲ್ಲಿ ದೀಪ ಹಚ್ಕೊಡಿ ಅಂತ ಹೇಳಿದ್ರು ದೀಪ ಹಚ್ಚಿದ್ರೆ ಎಣ್ಣೆ ಸುರೋಗುತ್ತೆ ಅಂತ ಅದಕ್ಕೆ ಎಲ್ ಇಡಿ ಲೈಟ್ ಇಟ್ಟಿದ್ದೀನಿ ಇದನ್ನ 7 ದಿನ ಇದೊಂದೇ ಟಿ ಶರ್ಟ್ ನ ನೀನ್ ಹಾಕೋಬೇಕು 7 ದಿನ ಒಂದೇ ಟಿ ಶರ್ಟ್ ಜಿಮ್ ಹೋಗ್ಬೇಕಮ್ಮ ಹಾಕಿಂಗ್ ಹೋಗ್ಬೇಕಮ್ಮ ಹಾಕಿಂಗ್ ಕೆಲ್ಸಕ್ಕೆ ಹೋಗ್ಬೇಕಮ್ಮ ಇದನ್ನೇ ಹಾಕೊಳ್ಳಿ ಸ್ನಾನ ಮಾಡ್ಬಿಡ್ತೀನಿ ಹಂಗಲ್ಲ ಸ್ನಾನ ಮಾಡಿದ್ರೆ ನೀರ್ ಬಿದ್ದು ಇದ್ರಲ್ಲಿರೋ ಶಕ್ತಿ ಎಲ್ಲ ಹೊರಟೋಗುತ್ತಲ್ಲ ಬಿಚ್ಚು ಸ್ನಾನ ಮಾಡ್ಕೊಂಡು ಮತ್ತೆ ಹಾಕು ನೀ ಹೋಗಲ್ವಾ ಪರ್ಫ್ಯೂಮ್ ಹಾಕೋಬಹುದಂತೆ ಅದು ಓಕೆ ಅಂತೆ ನೋಡು ಏನ್ ಗೊತ್ತಾ ಇದನ್ ಇದನ್ನ ಹಾಕೊಂಡ್ರೆ 7 ದಿನ 7 ರಾತ್ರಿ ಶನಿ ಕಾಟ ಹೊರಟೋಗುತ್ತಂತೆ ಪಾಪಣ್ಣಿ ಅಮ್ಮ ಪ್ಲೀಸ್ ಬಿಟ್ಬಿಡಮ್ಮ ನನ್ ನಾನೇ ದಯವಿಟ್ಟು ಹಾಕೊಳೆ ಆಯ್ತಾ ಪಾಪಣ್ಣಿ ಯಾವ್ದೋ ಅಪಾರ್ಟ್ಮೆಂಟ್ ಚಿಕ್ಕ ಮಕ್ಳು ಬೊಂಬೆ ಎಲ್ಲ ತಂದು ಕೊಡ್ತಿದ್ಯಲ್ಲ ಏನಮ್ಮ ಕರಿಬೇಡ
ಇಷ್ಟ ಪುತ್ರಿ ಅದನ್ನು ಕರಿಬೇಡ ಅಮ್ಮ ಪ್ಲೀಸ್. ಇವತ್ತು ಒಂದೊಂದಲ್ಲ ನೀ ನಂಗೆ ಮಾಡಿರೋದು ಪ್ಲೀಸ್ ಅಮ್ಮ, ನಾನು ಬಿಟ್ಬಿಡು, ನಾನು ಎಲ್ಲೋ ಆಚೆ ಹೋಗ್ತೇನೆ. ಆಯ್ತಾಯ್ತು, ಹೋಗ್ತಿದ್ದೀನಿ ಬೇಡ, ಹೋಗಿ ಬರ್ತೀನಿ ಅಂತ ಹೇಳ್ಬೇಕಾಯ್ತಾ? ಹೋಗ್ಬಿಟ್ಟು ನಿಮ್ಮನೆಗೆ ಬರ್ತೀನಿ, ನೀನ್ ಹೇಳ್ದಂಗೆ ಕೇಳ್ತೀನಿ, ಬಿಟ್ಬಿಡು. ಒಂದ್ ನಿಮಿಷ, ಏನ್ ಗೊತ್ತಾ, ಅದು ಇದ್ ಹಾಕೊಂಡಿದ್ಯಲ್ಲ ಟೀ ಶರ್ಟ್, ಅದೇ ಶಕ್ತಿ ಇರೋದು, ಅದು ಕವಚರ್ ತರ ಅಂತ ಎಲ್ಲರಿಗೂ ಕಾಣಿಸ್ಬೇಕಂತೆ ಜಾಕೆಟ್ ಬಿಚ್ಚ್ಬಿಟ್ಟು ಹೋಗೋ. ನನ್ ಬಿಚ್ಚಲ್ಲಮ್ಮ, ಪ್ಲೀಸ್ ನನ್ ಬಿಟ್ಟು. ನೀನ್ ದಮ್ಮಯ್ಯ ಬಿಚ್ಚೆ ಚಲ್ಲಮ್ಮ, ನನ್ ನಾಳೆ ಬಿಚ್ಚೆ ಬಿಚ್ಚಬೇಕಾ? ಬಿಚ್ಚು ಬಿಚ್ಚಬೇಕಾ? ಕೋಪ ಮಾಡ್ಕೊಬೇಡ, ಅದು ನೀನ್ ಏನಾದ್ರು ತಿನ್ಬೇಕಾದ್ರೆ ನಿನ್ ಗಂಡನ್ ಒಂಚೂರು ತಿನ್ಸ್ಬಿಡು.